नमस्कार वीक्षक 30 मिनट्स 30 न्यूज विशेष बुलेटिन स्वागत ना शर्मिता शेट्टी ನನ್ನ ಸುತ್ತಮುತ್ತ ಯಾರೂ ಇಲ್ಲ ಸ್ಟುಡಿಯೋ ಒಳಗಡೆ ಬರಕ್ಕೂ ಮುಂಚೆ ನಾನು ಸ್ಯಾನಿಟೈಸ್ ಮಾಡ್ಕೊಂಡೇ ಬಂದಿದ್ದೀನಿ ನ್ಯೂಸ್ ಓದಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಈಗಷ್ಟೇ ಈ ಮಾಸ್ಕ್ ಅನ್ನು ತೆಗೆದಿದ್ದೀನಿ ಕೊರೋನಾ ಎರಡನೇ ಅಲೆಯಲ್ಲಿ ಅದರ ಭೀಕರತೆ ಮತ್ತೆ ಪರಿಸ್ಥಿತಿ ಪೀಕಿಗೆ ಹೋಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಆಸ್ಪತ್ರೆಗಳಲ್ಲಿ ರೋಗಿಗಳ ನರಳಾಟ ಜೊತೆಗೆ ಈ ಆಕ್ಸಿಜನ್ ಸಿಗದೆ ಬೆಡ್ ಸಿಗದೆ ಪರಿಪಾಟಲನ್ನ ಪಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸಿಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಈ ಸೋಂಕಿನಿಂದ ದೂರ ಇರಬೇಕು ಈ ಕೊರೋನಾ ವೈರಸ್ ನಿಂದ ದೂರ ಇರಬೇಕು ಅಂತಂದ್ರೆ ಸರ್ಕಾರದ ಗೈಡ್ಲೈನ್ಸ್ ಅನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಿ ಪರಿಸ್ಥಿತಿ ಬಿಗಡಾಯಿಸಿಬಿಟ್ಟಿದೆ ಸರ್ಕಾರನೇ ಇದಕ್ಕೆ ಹೊಣೆ ಅಂತ ಸರ್ಕಾರನ ದೂರ ಬದಲಿಗೆ ಸರ್ಕಾರ ನಮಗೋಸ್ಕರ ನಮ್ಮ ಜೀವ ಉಳಿಸೋಕೋಸ್ಕರ ಏನು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಅದನ್ನ ದಯಮಾಡಿ ಫಾಲೋ ಮಾಡಿ ಇವತ್ತು ಮತ್ತೆ ರಾಜ್ಯಕ್ಕೆ ಬೆಂಗಳೂರಿಗೆ ಎಸ್ಪೆಷಲಿ ಹೊಸ ಗೈಡ್ಲೈನ್ ಸಂಜೆ ರಿಲೀಸ್ ಆಗುತ್ತೆ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ನಾವು ಈ ಕೊರೋನಾ ಚೈನ್ ಲಿಂಕ್ ಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಕೊರೋನಾ ವಿಚಾರವಾಗಿ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಒಂದೊಂದೇ ಸುದ್ದಿಯನ್ನ ನೋಡ್ಕೊಂಡು ಹೋಗೋಣ ರಾಜ್ಯದಲ್ಲಿ ಮತ್ತೆ ಲಾಕ್ ಡೌನ್ ಆಗುತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ಇವತ್ತು ತೆರೆ ಬೀಳಲಿದೆ ಸರ್ವಪಕ್ಷ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದ್ದು ಲಾಕ್ ಡೌನ್ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ರಾಜ್ಯಪಾಲರ ಅಭಿಪ್ರಾಯ ಪಡೆದ ಬಳಿಕ ಸರ್ಕಾರದಿಂದ ಅಂತಿಮ ನಿರ್ಧಾರ ಹೊರಬೀಳುತ್ತೆ ಇವತ್ತು ಸಂಜೆಯ ಸಭೆಯಲ್ಲಿ ಉಭಯ ಸದನಗಳ ಮುಖಂಡರು ಪಾಲ್ಗೊಳ್ಳುತ್ತಾರೆ ಸಿಎಂ ಯಡಿಯೂರಪ್ಪ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸರ್ವಪಕ್ಷ ಸಭೆ ನಡೆಯಲಿದ್ದು ಸಿಎಂ ಯಡಿಯೂರಪ್ಪ ಆಸ್ಪತ್ರೆಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಸಭೆಯಲ್ಲಿ ರಾಜ್ಯದ ಕೋವಿಡ್ ಪರಿಸ್ಥಿತಿ ಬಗ್ಗೆ ಚರ್ಚೆಯಾಗುತ್ತೆ ಕೊರೋನಾ ತಡೆಗೆ ಲಾಕ್ ಡೌನ್ ಮಾಡಬೇಕಾ ಇಲ್ಲ ಸಂಡೆ ಕರ್ಫ್ಯೂ ಜಾರಿಗೆ ತರಬೇಕಾ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ ಹೀಗಾಗಿ ಇವತ್ತಿನ ಸರ್ವಪಕ್ಷ ಸಭೆ ಕುತೂಹಲವನ್ನ ಕೆರಳಿಸಿದೆ ಕಂದಾಯ ಸಚಿವ ಆರ್ ಅಶೋಕ್ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ರಾಜ್ಯಪಾಲರ ಕರೆ ಹಿನ್ನೆಲೆಯಲ್ಲಿ ಭೇಟಿ ಮಾಡಿದ್ದಾರೆ ಕೊರೋನಾ ಸೋಂಕು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಂಜೆ ಸರ್ವಪಕ್ಷ ಮುಖಂಡರ ಸಭೆ ಹಿನ್ನೆಲೆಯಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾಗೆ ನಿನ್ನೆ ನಡೆದಂತಹ ಬೆಂಗಳೂರು ಜನಪ್ರತಿನಿಧಿಗಳ ಸಭೆ ಮಾಹಿತಿ ಸಂಜೆ ನಡೆಯುವಂತಹ ಸಭೆ ಬಗ್ಗೆಯೂ ಪ್ರಸ್ತುತ ಕೋವಿಡ್ ಬಗ್ಗೆ ಸಚಿವ ಆರ್ ಅಶೋಕ್ ಹಾಗೆಯೇ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಚಿಕಿತ್ಸೆಯ ವ್ಯವಸ್ಥೆ ಬೆಡ್ ಹಾಗೂ ನೈಟ್ ಕರ್ಫ್ಯೂ ಬಗ್ಗೆ ಎಲ್ಲ ವಿಷಯಗಳನ್ನು ಸಚಿವರು ರಾಜ್ಯಪಾಲರಿಗೆ ತಿಳಿಸಿದ್ದಾರೆ ರಾಜ್ಯದಲ್ಲಿ 144 ಸೆಕ್ಷನ್ ಹೇರಿ ಅಂತ ಕಾಂಗ್ರೆಸ್ ಸಲಹೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಇವತ್ತು ಗವರ್ನರ್ ಜೊತೆ ಸರ್ವಪಕ್ಷ ಸಭೆ ಇದೆ ಅಲ್ಲಿ ವಿರೋಧ ಪಕ್ಷದ ನಾಯಕರು ಸಿಎಂ ಕೂಡ ಇರ್ತಾರೆ ಅಲ್ಲಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಎರಡನೇ ಅಲೆ ಈಗ ಮೂರೇ ವಾರದಲ್ಲಿ ವ್ಯಾಪಕವಾಗಿ ಹಬ್ಬಿಟ್ಟಿದೆ ಜಿಲ್ಲೆಗಳಲ್ಲಿ ಇದನ್ನು ಕಂಟ್ರೋಲ್ ಮಾಡಿದ್ದೀವಿ ಸಾವಿರಾರು ಜನರಿಗೆ ಬೆಡ್ ವ್ಯವಸ್ಥೆ ಮಾಡಿದ್ದೀವಿ ಬೆಂಗಳೂರಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನು ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜ್ಯದಲ್ಲಿ ಬೆಡ್ಗಳ ಸಮಸ್ಯೆ ಇದೆ ನಿಜ ಸೋಂಕಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಗವರ್ನರ್ ಕರೆದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತದೆ ಇನ್ಕ್ಲೂಡಿಂಗ್ 144 ಅದರ ಆಧಾರದ ಮೇಲೆ ಮುಂದಿನ ಪ್ರಯಾಣ ಇದು ಕೇವಲ ಮೂರು ವಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಆದಾಗ್ಯೂ ಕೂಡ ಸಾವಿರಾರು ಮಂದಿಗೆ ಬೆಡ್ ಅನ್ನು ಒದಗಿಸಿದ್ದೇವೆ ಬೆಂಗಳೂರಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಾನು ಒಪ್ಕೊಳ್ತೇನೆ ಬೆಡ್ ಇದ್ರೂ ಕೂಡ ಆಕ್ಸಿಜನ್ ಕೆಲವು ಸಮಸ್ಯೆಗಳಿವೆ ಅದನ್ನು ಕೂಡ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸ್ತಾ ಇದ್ದೇವೆ ಇದರಲ್ಲಿ ಸಫಲತೆ ಕಾಣಬೇಕಾದ್ರೆ ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳ್ತೇನೆ ಇವತ್ತು ಸೋಂಕಿತರ ಪ್ರಮಾಣ ಹೆಚ್ಚಾಗಿರುವಾಗ ಬಹಳ ಸುಸೂತ್ರವಾಗಿ ಐಸಿಯು ಬೆಡ್ಗಳನ್ನು ಒದಗಿಸೋದಕ್ಕೆ ಆಗ್ತಾ ಇಲ್ಲ ಅದು ವಸ್ತುಸ್ಥಿತಿ ಅವ್ರು ಹೇಳೋದನ್ನ ನಾನು ಅಲ್ಲಗೆಳಿಲಿಕ್ಕೆ ಹೋಗಲ್ಲ ಮುಂದುವರೆದಿರ್ತಕ್ಕಂಥ ದೇಶಗಳು ಕೂಡ ಅಲ್ಲಿ ಕೂಡ ಸಾವಿರಾರು ಸಾವುಗಳಾಗಿದೆಯಲ್ಲ ಅಲ್ಲಿನ ಸರ್ಕಾರಗಳು ವಿಫಲ ಆಗಿದೆ ಅಂತ ಹೇಳ್ಬೋದಾ ನಾವು ಶತಮಾನಗಳಿಂದ ಈ ರೀತಿಯ ಒಂದು ವೇಗವಾಗಿ ಹರಡುವಂಥ ಸಾಂಕ್ರಾಮಿಕ ರೋಗನ ನಾವು ನೋಡ್ತಾ ಇರೋದೇ ಮೊದಲು ಬಹಳ ಕಷ್ಟಪಟ್ಟು ಪರಿಶ್ರಮ ಹಾಕಿ ನಾವು ಮಾಡುವಂಥ ಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಸಾಲದಿಲ್ಲ ಅಂತ ಹೇಳಿರೋಂಥ ಮಾತನ್ನು ನಾನು ಒಪ್ತೀನಿ ಖಂಡಿತವಾಗಿಯೂ ಕೂಡ ಇದಕ್ಕೆಲ್ಲ ಕೂಡ ಇನ್ನಷ್ಟು ಹೆಚ್ಚಿನ ಸವಲತ್ತುಗಳನ್ನು ಒದಗಿಸ್ಬೇಕಾಗಿದೆ ICU ಬೆಡ್ಗಳನ್ನು ಒದಗಿಸ್ಬೇಕಾಗಿದೆ ನಮ್ಮ ಮೂಲಭೂತ ಸೌಕರ್ಯನ ಒದಗಿಸ್ಬೋದು ಆದರೆ ಓವರ್ ನೈಟ್ ವೈದ್ಯರುಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಸವಾಲುಗಳನ್ನು ಮೆಟ್ಟಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಮಾಡೋಕ್ಕಾಗುತ್ತೆ ಹೊರತು ಈ ಸಂದರ್ಭದಲ್ಲಿ ಅವ್ರು ಮಾಡಲಿಲ್ಲ ಈ ಸರ್ಕಾರ ಹಿಂಗಾಯಿತು ಹಂಗಾಯಿತು ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ
ರಾಜ್ಯದಲ್ಲಿ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನು ನೀಡಿದೆ. ಮೌಲ್ಯಾಂಕನ ಪರೀಕ್ಷೆ ನಡೆಸುವಂತೆ ಸಲಹೆ ಬಂದಿತ್ತು. 4 ದಿನಗಳ ಹಿಂದೆ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಲಾಗಿತ್ತು. ಈಗ ಶಿಕ್ಷಣ ಇಲಾಖೆ 1ರಿಂದ 9ನೇ ತರಗತಿ ಪರೀಕ್ಷೆಯನ್ನು ರದ್ದು ಮಾಡಿದೆ. ಇದರಲ್ಲಿ ಈಗ ಆ ಶೈಕ್ಷಣಿಕ ವರ್ಷದಲ್ಲಿ ಅಂದ್ರೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಮಾರ್ಕ್ಸ್ ಗಳನ್ನು ಟೆಸ್ಟ್ ಗಳಲ್ಲಿ ಪರೀಕ್ಷೆಗಳಲ್ಲಿ ಹೆಂಗ್ ತೆಗೆದಿರ್ತಾರೆ ಅದರ ಆಧಾರದ ಮೇಲೆ ಅವರಿಗೆ ಮಾರ್ಕ್ ಗಳನ್ನು ನೀಡಲಾಗುತ್ತೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಕೋವಿಡ್ ಪೇಷಂಟ್ ಗಳಿಗೆ ಬೆಡ್ ಗಳ ಸಮಸ್ಯೆ ದಿನೇ ದಿನೇ ಉಲ್ಬಣವಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ಬೆಳಗ್ಗೆಯಿಂದ ಆಂಬ್ಯುಲೆನ್ಸ್ ಗಳು ಆಸ್ಪತ್ರೆ ಮುಂದೆ ನಿಂತಿದ್ವು. ಇಬ್ಬರು ಸೋಂಕಿತರನ್ನ ಆಂಬ್ಯುಲೆನ್ಸ್ ನಲ್ಲಿ ಚಾಲಕರು ಕರ್ಕೊಂಡು ಬಂದ್ರು. ಶಿವಾಜಿನಗರದ ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅಂತ ಬೋರ್ಡ್ ಅನ್ನು ಹಾಕಲಾಗಿದೆ. ಬೆಳಗ್ಗೆಯಿಂದ ಬೆಡ್ ಸಿಗ್ತಾ ಇಲ್ಲ, ಪಿಪಿ ಕಿಟ್ ಧರಿಸಿ ನೀರು ಕುಡಿಯೋಕೂ ಆಗ್ತಾ ಇಲ್ಲ, ಈ ಕೆಲಸನೇ ನಮಗೆ ಬೇಕಾಗಿಲ್ಲ ಅಂತ ಬಿಬಿಎಂಪಿ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲದೆ ಪಾಸಿಟಿವ್ ಬಂದವರನ್ನ ಕರ್ಕೊಂಡು ಹೋದ್ರೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೂ ಬೆಡ್ ಇಲ್ಲ, ಬೇರೆ ಕಡೆ ಹೋಗಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಅಂತ ಆಂಬ್ಯುಲೆನ್ಸ್ ಚಾಲಕರು ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆ ಈಗ ಸಾವಿನ ಕೂಪವಾಗ್ತಾ ಇದೆ. ಒಬ್ಬರ ನಂತರ ಒಬ್ಬರು ಕೊರೋನಾ ಸೋಂಕಿತರು ಸಾವನ್ನಪ್ಪುತ್ತಾ ಇದ್ದಾರೆ. ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಹಾಗಾಗಿ ಸೋಂಕಿತರು ಸಾವನ್ನಪ್ಪುತ್ತಾ ಇದ್ದಾರೆ. ಆಸ್ಪತ್ರೆಗೆ ಬಂದಂತ 5 ನಿಮಿಷದಲ್ಲಿ 48 ವರ್ಷದ ಕೊರೋನಾ ಸೋಂಕಿತ ತೀವ್ರ ಉಸಿರಾಟದ ಸಮಸ್ಯೆಯಿಂದ ನರಳಾಡಿ ಸಾವನ್ನಪ್ಪಿದ್ದಾರೆ. ಪತಿಯ ಸಾವು ಕಣ್ಣೆದುರು ಕಂಡು ಸೋಂಕಿತನ ಪತ್ನಿ ಗೋಳಾಡಿದ್ದಾರೆ. ಸದ್ಯ ಮೃತದೇಹವನ್ನ ಪೀಣ್ಯ ಬಳಿ ಇರುವಂತ ಚಿತಾಗಾರಕ್ಕೆ ರವಾನೆ ಮಾಡಲಾಗಿದೆ. ಇನ್ನು ವೆಂಟಿಲೇಟರ್ ಸಿಗದೆ ಸೋಂಕಿತ ಮಹಿಳೆ ಸಾವನ್ನಪ್ಪಿರುವಂತ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಮಹಿಳೆ 3-4 ದಿನಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲಿದ್ದಾರೆ. ನೆಲಮಂಗಲದ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಬೆಡ್ ಭರ್ತಿ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಈ ಮಧ್ಯೆ ದಾರಿಯಲ್ಲೇ ಮಹಿಳೆ ಸಾವನ್ನಪ್ಪಿದ್ದಾರೆ. ಸರಿಯಾದ ಚಿಕಿತ್ಸೆ ಸಿಗದೆ ಸೋಂಕಿತ ಮಹಿಳೆಯ ಗೋಳಾಟ ಹೇಳತೀರದಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೋಂಕಿತೆಯೊಬ್ಬರು ನರಳಾಟವನ್ನು ಪಡ್ತಾ ಇದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಆಕ್ಸಿಜನ್ ಪೈಪ್ ಹಾಕಿ ಸುಮ್ಮನಾಗ್ಬಿಟ್ಟಿದ್ದಾರೆ. ನಿನ್ನೆ ಸಂಜೆಯಿಂದ ಕೆಮ್ಮಿನಿಂದ ಬಳಲ್ತಾ ಇದ್ದು ಮಹಿಳೆ ಚಿಕಿತ್ಸೆ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇರೋದ್ರಿಂದ ಬೇಡಿಕೆಗೆ ತಕ್ಕಂತೆ ಆಕ್ಸಿಜನ್ ಪೂರೈಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರವನ್ನ ಬರೆದಿದೆ. ಕೊರೋನಾ ಸೋಂಕಿತರು ಹೆಚ್ಚಾಗ್ತಿರುವಂತ ಕಾರಣ ಆಕ್ಸಿಜನ್ ಪೂರೈಕೆಗೆ ತೊಂದರೆ ಆಗ್ತಾ ಇದೆ. ಕೂಡಲೇ ರಾಜ್ಯಕ್ಕೆ ಕೇಂದ್ರದಿಂದ 300 ಮೆಟ್ರಿಕ್ ಟನ್ ಆಕ್ಸಿಜನ್ ಪೂರೈಕೆ ಮಾಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಪ್ರತಿದಿನ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಡಬಲ್ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪಡೆಯೋದಕ್ಕೆ ಸರತಿ ಸಾಲಲ್ಲಿ ನಿಲ್ತಾ ಇದ್ದಾರೆ. ಪ್ರತಿದಿನ ಈಗ 1100 ಮೆಟ್ರಿಕ್ ಟನ್ ಆಕ್ಸಿಜನ್ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಆಕ್ಸಿಜನ್ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಬೆಡ್ ಆಮ್ಲಜನಕ ಸಮಸ್ಯೆ ಜೊತೆಗೆ ಸತ್ರೆ ಅಂತ್ಯ ಸಂಸ್ಕಾರಕ್ಕೂ ಭಾರಿ ಸಂಕಷ್ಟ ಎದುರಾಗಿದೆ. ಸರ್ಕಾರ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೀಗ ಮುಂದಾಗಿದೆ. ಬೆಂಗಳೂರಲ್ಲಿ ಹಗಲು ರಾತ್ರಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. 24 ಗಂಟೆ ಚಿತಾಗಾರಗಳು ಕಾರ್ಯನಿರ್ವಹಣೆ ಮಾಡಲಿವೆ. ಖಾಲಿ ಸ್ಥಳಗಳಲ್ಲೂ ಶವಗಳನ್ನು ಸುಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಶವ ಸಾಗಣೆಗೆ 49 ಆಂಬ್ಯುಲೆನ್ಸ್ ಮೀಸಲಿಡಬೇಕು ಅಂತ ಸರ್ಕಾರ ನಿರ್ಧರಿಸಿದೆ ಅಂತ ಆರ್ ಅಶೋಕ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸತ್ತಂತ ವ್ಯಕ್ತಿಗಳಿಗೂ ಕೂಡ ಸಾಕ್ಸುವಂಥದ್ದಕ್ಕೆ 49 ಆಂಬ್ಯುಲೆನ್ಸ್ಗಳನ್ನು ಈಗಾಗಲೇ ಕೊಟ್ಟಿದ್ದೀರಿ. ಮತ್ತು ಚಿತಾಗಾರಗಳಲ್ಲಿ ಈಗಾಗಲೇ ಅಂತ್ಯಕ್ರಿಯೆ ಮಾಡುವಂಥದ್ದಕ್ಕೆ 24 ಗಂಟೆನೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಯಾವುದೇ ಹಣ ಕೋವಿಡ್ ಪೇಷಂಟ್ಗೆ ಯಾವುದೇ ರೀತಿ ಹಣ ಇರಲ್ಲ. 24x7 ನಿಯಂತ್ರಣ ಕೊಠಡಿಗಳು ಈಗಾಗಲೇ ಜಾರಿಗೆ ಮಾಡಿದ್ದೀರಿ. ಅದನ್ನು ಇನ್ನಷ್ಟು ಚುರುಕಾಗಿ ಕೆಲಸ ಮಾಡುವಂಥದ್ದಕ್ಕೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಕೇಕೆ ಆಗ್ತಾ ಇದೆ. ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದ ವಲಸೆ ಕಾರ್ಮಿಕರು ಬೆಂಗಳೂರು ತೊರೆದು ತಮ್ಮ ಊರಿಗೆ ಹೊರಟಿದ್ದಾರೆ. ಉತ್ತರ ಪ್ರದೇಶ, ಮಣಿಪುರ್, ಜಾರ್ಖಂಡ್, ಬಿಹಾರ ರಾಜ್ಯಗಳಿಂದ ಕೂಲಿ ಕೆಲಸಕ್ಕೆ ಅಂತ ನಗರಕ್ಕೆ ಬಂದಿದ್ದ 100 ವಲಸೆ ಕಾರ್ಮಿಕರು ಗಂಟು ಮೂಟೆ ಸಮೇತ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಕೊರೋನಾ ಸೋಂಕಿನ ಜೊತೆಗೆ ಬೆಂಗಳೂರನ್ನ ಲಾಕ್ಡೌನ್ ಮಾಡ್ತಾರೆ ಅನ್ನೋ ಭಯದಲ್ಲಿ ಕಾರ್ಮಿಕರು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ವಲಸೆ ಕಾರ್ಮಿಕರು ತಂಡೋಪತಂಡವಾಗಿ ತೆರಳುತ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಜೊತೆಗೆ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ. ಧಾರವಾಡದಲ್ಲಿ ಕೊರೋನಾ 2ನೇ ಅಲೆಯ ಭಯಕ್ಕೆ ಕವಿವಿ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಪರೀಕ್ಷೆ ಮುಂದೂಡಿಕೆ ಮಾಡಿದ್ರಿಂದ ಹಾಸ್ಟೆಲ್ನಿಂದ ವಿದ್ಯಾರ್ಥಿನಿಯರು ತಮ್ಮೂರಿನತ್ತ ಹೊರಟಿದ್ದಾರೆ.
ಧಾರವಾಡದ ಕಾವೇರಿ ಅಕ್ಕ ಮಹಾದೇವಿ ರಾಣಿ ಚನ್ನಮ್ಮ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ತಮ್ಮೂರಿಗೆ ಹೊರಟಿದ್ದಾರೆ. ಅಲ್ಲದೆ ಹಾಸ್ಟೆಲ್ಗಳಲ್ಲಿ ಕೆಲ ವಿದ್ಯಾರ್ಥಿನಿಯರಿಗೆ ಕೊರೋನಾ ಸೋಂಕು ತಗುಲಿದೆ. ಹೀಗಾಗಿ ಕೊರೋನಾ ಭಯದಿಂದ ವಿದ್ಯಾರ್ಥಿಗಳು ಹಾಸ್ಟೆಲ್ ಖಾಲಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕೋವಿಡ್ ಎರಡನೇ ಅಲೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಐತಿಹಾಸಿಕ ಬದಾಮಿ ಬನಶಂಕರಿ ದೇಗುಲಕ್ಕೆ ಮತ್ತೆ ಬೀಗ ಹಾಕಲಾಗಿದೆ. ಕೋವಿಡ್ ಮೊದಲ ಅಲೆ ವೇಳೆಯೂ ನಾಡಿನ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಬದಾಮಿ ಬನಶಂಕರಿ ದೇಗುಲ ಬಂದ್ ಮಾಡಲಾಗಿತ್ತು. ಈಗ ಮತ್ತೆ ಎರಡನೇ ಅಲೆಯಿಂದ ಸೋಂಕು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದೇಗುಲದ ಮುಖ್ಯದ್ವಾರಕ್ಕೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಮೇ 15ರವರೆಗೆ ದೇಗುಲ ಬಂದ್ ಮಾಡುವುದಕ್ಕೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಕೂಡಲ ಸಂಗಮ, ಸಂಗಮನಾಥ ದೇಗುಲ, ತುಳಸಿಗೇರಿ ಆಂಜನೇಯ ದೇಗುಲ, ಮುಚ್ಚಕಂಡಿ ವೀರಭದ್ರೇಶ್ವರ ದೇಗುಲ ಸೇರಿದಂತೆ ಪ್ರಮುಖ ದೇಗುಲಗಳು ಬಂದ್ ಆಗಿದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಜಾಸ್ತಿಯಾಗ್ತಾ ಇದೆ. ಕೆಆರ್ ಆಸ್ಪತ್ರೆಯ ನಾಲ್ವರು ವೈದ್ಯರಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿ ಕೊರತೆ ಎದುರಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡೋದೇ ಸವಾಲಿನ ಕೆಲಸ ಆಗಿಬಿಟ್ಟಿದೆ. ಕೆಆರ್ ಆಸ್ಪತ್ರೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಸಂಸದ ಪ್ರತಾಪ್ ಸಿಂಹ, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸೋಂಕು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಏಪ್ರಿಲ್ 23ರಿಂದ ಚಿತ್ರಮಂದಿರಗಳನ್ನು ಮುಚ್ಚೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕಾರ್ಮಿಕರು ಮತ್ತು ಪ್ರೇಕ್ಷಕರ ಹಿತದೃಷ್ಟಿ ಹಾಗೂ ಸುರಕ್ಷತೆ ಕಾಪಾಡುವಂತಹ ಉದ್ದೇಶದಿಂದ ಮೈಸೂರು ನಗರ, ನಂಜನಗೂಡು, ಕೆಆರ್ ನಗರ ಮತ್ತು ಇತರೆ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿನ ಸಿನಿಮಾ ಚಿತ್ರಮಂದಿರಗಳು ಬಂದ್ ಮಾಡೋದಕ್ಕೆ ಚಿತ್ರಮಂದಿರಗಳ ಸಂಘ ತೀರ್ಮಾನವನ್ನು ಮಾಡಿದೆ. ದೇಶದಲ್ಲಿ ಮಹಾಮಾರಿ ಕೊರೋನಾ ಅಬ್ಬರ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ 2,59,170 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,03,21,089ಕ್ಕೆ ಏರಿಕೆಯಾಗಿದೆ. ಇನ್ನು ಒಂದೇ ದಿನ 1,761 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಸಾವಿನ ಸಂಖ್ಯೆ 1,80,530ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 1,54,761 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶದಾದ್ಯಂತ ಕೋವಿಡ್ ಸೋಂಕು ಉಲ್ಬಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಐಸಿಎಸ್ಇ 10ನೇ ತರಗತಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. 12ನೇ ತರಗತಿ ಪರೀಕ್ಷೆಗಳನ್ನು ಮುಂದೂಡಲಾಗಿದ್ದು ಪರೀಕ್ಷಾ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ಸಿಐಎಸ್ಸಿಇ ಹಾಗೆಯೇ ಕೌನ್ಸಿಲ್ ಫಾರ್ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಶನ್ ಎಕ್ಸಾಮ್ ಸುತ್ತೋಲೆಯನ್ನು ಹೊರಡಿಸಿದೆ. ಕೊರೋನಾ ಎರಡನೇ ಅಲೆ ಹೆಚ್ಚಾಗ್ತಿರುವಂತಹ ಈ ಕಾಲದಲ್ಲಿ ಭಾರತಕ್ಕೆ ಮತ್ತೊಂದು ಸಿಹಿ ಸುದ್ದಿ ಬರ್ತಾ ಇದೆ. ರೂಪಾಂತರಿ ವೈರಸ್ ಮೇಲೆ ಕೋವಿಡ್ ವ್ಯಾಕ್ಸಿನ್ ಯಾವ ಪ್ರಮಾಣದಲ್ಲಿ ಪರಿಣಾಮ ಬೀರಲಿದೆ ಅಂತ ಹೈದರಾಬಾದ್ನ ಸಿಸಿಎಂಬಿ ಸಂಸ್ಥೆ ಸಂಶೋಧನೆಗೆ ಮುಂದಾಗಿದೆ. ಡಬಲ್ ವೇರಿಯಂಟ್ ಆಗಿರುವಂತಹ B.1.617 ವೈರಸ್ ಎರಡನೇ ಅಲೆ ಮೂಲಕ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸ್ತಾ ಇದೆ. ಇದೇ ಕಾರಣಕ್ಕೆ ಆಂಧ್ರ, ತೆಲಂಗಾಣ ಹಾಗೂ ಕರ್ನಾಟಕದಿಂದ ಕೆಲ ಪಾಸಿಟಿವ್ ಸ್ಯಾಂಪಲ್ ತರಿಸಿಕೊಂಡು ಈ ಸಂಸ್ಥೆ ವೈರಸ್ ಹೇಗಿದೆ, ಯಾವ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಹೇಗೆ ಕಂಟ್ರೋಲ್ ಮಾಡಬಹುದು ಎಂಬ ಬಗ್ಗೆ ಸಂಶೋಧನೆ ನಡೆಸ್ತಾ ಇದೆ. ಮುಂದಿನ 2 ವಾರಗಳಲ್ಲಿ ಸಂಶೋಧನಾ ವರದಿ ಬರುವಂತ ನಿರೀಕ್ಷೆ ಇದೆ. ಈಗಾಗಲೇ ಮಹಾರಾಷ್ಟದಲ್ಲಿ B.1.617 ರೂಪಾಂತರಿ ವೈರಸ್ ಆರ್ಭಟ ಹೆಚ್ಚಾಗಿರೋದ್ರಿಂದ ಈ ಸಂಶೋಧನೆ ಮಹತ್ವದ್ದಾಗಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿನ ಪ್ರಮಾಣ ಏರಿಕೆಯಾಗ್ತಲೇ ಇರೋದ್ರಿಂದ ಕೊರೋನಾ ನಿಯಂತ್ರಣಕ್ಕೆ ಪ್ರಧಾನಿ ಮೋದಿ ಸಕಲ ಪ್ರಯತ್ನದಲ್ಲಿ ತೊಡಗಿದ್ದಾರೆ. ನಿನ್ನೆ ವೈದ್ಯರು, ಫಾರ್ಮಾ ಕಂಪನಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ ಮೋದಿ ಇವತ್ತು ಲಸಿಕೆ ತಯಾರಕರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದು ಲಸಿಕೆ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿಸುವ ಬಗ್ಗೆ, ಲಸಿಕೆ ಉತ್ಪಾದನೆಗೆ ಅಗತ್ಯ ನೆರವು ನೀಡುವ ಬಗ್ಗೆ ಹಾಗೆ ರಾಜ್ಯ ಸರ್ಕಾರಗಳೊಂದಿಗೆ ಮಾಡಿಕೊಳ್ಳಬೇಕಾದಂತಹ ಒಪ್ಪಂದದ ಬಗ್ಗೆಯೂ ಚರ್ಚೆ ಮಾಡುವಂತಹ ಚಾನ್ಸಸ್ ಇದೆ. ಕೊರೋನಾ ಹೆಮ್ಮಾರಿ ವಿರುದ್ದ ಇಡೀ ಪ್ರಪಂಚವೇ ಸಮರ ಸಾರ್ತಾ ಇದೆ. ಹೆಮ್ಮಾರಿ ತಡೆಗೆ ಲಸಿಕೆ ತಯಾರಿಸುವುದಕ್ಕೆ ಸಂಶೋಧಕರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯ ಭಾರತದಲ್ಲಿ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಲಸಿಕೆಯನ್ನು ನೀಡಲಾಗ್ತಾ ಇದ್ದು ಈಗ ಮತ್ತೊಂದು ಕೊರೋನಾ ಸಂಜೀವಿನಿ ಸ್ಪುಟ್ನಿಕ್ ವಿ ಸಿಗ್ತಾ ಇದೆ. ರಷ್ಯಾದ ಸ್ಪುಟ್ನಿಕ್ ವಿ ಕೋವಿಡ್ ಲಸಿಕೆಯ ತುರ್ತು ಬಳಕೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮೇ ತಿಂಗಳಲ್ಲಿ ಸ್ಪುಟ್ನಿಕ್ ವಿ ಲಸಿಕೆ ಭಾರತಕ್ಕೆ ಬರ್ತಾ ಇದೆ. ಇನ್ನು 10 ದಿನಗಳಲ್ಲಿ ಸ್ಪುಟ್ನಿಕ್ ವಿ ಲಸಿಕೆ ಬರಲಿದ್ದು 50 ಮಿಲಿಯನ್ ಡೋಸ್ ಸಿಗಲಿದೆ ಅಂತ ಭಾರತದ ರಷ್ಯಾ ಅಂಬಾಸಿಡರ್ ಬಾಲಾ ವೆಂಕಟೇಶ್ವರ್ ವರ್ಮಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟಿದ್ದ ಹಿಂದೂ ವ್ಯಕ್ತಿಗೆ ಮುಸ್ಲಿಂ ಯುವಕರು ಶವ ಸಂಸ್ಕಾರವನ್ನು ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹೈದರಾಬಾದ್ನಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸಂಬಂಧಿಕರು ಅಂತ್ಯಕ್ರಿಯೆ ನಡೆಸುವುದಕ್ಕೆ ಹಿಂದೇಟು ಹಾಕಿದ ಕಾರಣಕ್ಕೆ ಮುಸ್ಲಿಂ ಸಹೋದರರು ಹಿಂದೂ ಧರ್ಮದಂತೆ ವಿಧಿವಿಧಾನವನ್ನು ಮಾಡಿದ್ದಾರೆ.
ಯಾದಗಿರಿ ಜಿಲ್ಲೆಯಲ್ಲೂ ಕೊರೋನಾ ಎರಡನೇ ಅಲೆ ಹೆಚ್ಚಾಗ್ತಾ ಇದೆ. ಆದರೆ ಜನರು ಮಾತ್ರ ಕೊರೋನಾಗೆ ಡೋಂಟ್ ಕೇರ್ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ. ಯಾದಗಿರಿ ಎಪಿಎಂಸಿ ಮಾರುಕಟ್ಟೆಯ ಕುರಿಗಳ ಸಂತೆಯಲ್ಲಿ ಜನರು ಕೋವಿಡ್ ನಿಯಮ ಪಾಲಿಸದೆ ಬೇಕಾಬಿಟ್ಟಿ ಓಡಾಟ ಮಾಡ್ತಾ ಇದ್ರು. ನಗರಸಭೆ ಪೌರಾಯುಕ್ತ ಬಿಟಿ ನಾಯಕ ಸ್ಥಳಕ್ಕೆ ಭೇಟಿ ನೀಡಿ ಕೋವಿಡ್ ರೂಲ್ಸ್ ಪಾಲನೆ ಮಾಡದೇ ಇರೋರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಗುಂಪು ಗುಂಪಾಗಿ ಸೇರಿದ ಜನರನ್ನ ಪೌರಾಯುಕ್ತ ಓಡಿಸಿದರು. ಬಾಗಲಕೋಟೆಯಲ್ಲಿ ಕೋವಿಡ್ ಪರೀಕ್ಷೆಯ ಬೆನ್ನಲ್ಲೇ ಕುಸ್ತು ಬಿದ್ದು ವೃದ್ಧರೋಗ ಸಾವನ್ನಪ್ಪಿದ್ದಾರೆ. ಗಂಟಲು ದ್ರವ ಕೊಟ್ಟು ಮನೆಗೆ ಬರ್ತಲೇ ಕುಸ್ತು ಬಿದ್ದು 75 ವರ್ಷದ ವೃದ್ಧ ಮೃತಪಟ್ಟಿದ್ದಾರೆ. ಇಳಕಲ್ ನಗರದಲ್ಲಿ ಘಟನೆ ನಡೆದಿದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಳಕಲ್ ನಗರದ ಸರ್ಕಾರಿ ಆಸ್ಪತ್ರೆಗೆ ಕೋವಿಡ್ ಪರೀಕ್ಷೆಗಂತ ಹೋಗಿದ್ರು. ವೃದ್ಧ ಕೊರೋನಾ ಟೆಸ್ಟ್ಗೆ ಒಳಪಟ್ಟಿದ್ರು. ಪಾಸಿಟಿವ್ ಇದೆ ಅನ್ನೋ ಆತಂಕದಲ್ಲಿ ಮನೆಯತ್ತ ಇವರು ಬಂದಿದ್ದಾರೆ. ಮನೆ ತಲುಪದಲ್ಲೇ ಕುಸ್ತು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾರೆ. ಕೋವಿಡ್ ನಿಯಮಾವಳಿ ಅನ್ವಯ ಅಂತ್ಯ ಸಂಸ್ಕಾರ ನಡೆಯಿತು. ಯಾದಗಿರಿಯಲ್ಲಿ ಕೊರೋನಾ ಎರಡನೇ ಅಲೆ ಅಟ್ಟಹಾಸ ಮೆರಿತಾ ಇದೆ. ಸುರಪುರ ಜೈಲಿಗೂ ಕೊರೋನಾ ಕಾಲಿಟ್ಟಿದೆ. ಕಾರಾಗೃಹದಲ್ಲಿದ್ದ 21 ಕೈದಿಗಳಿಗೆ ಕೊರೋನಾ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಜೈಲಿನಲ್ಲೇ ಪ್ರತ್ಯೇಕ ಕೋಣೆಗಳಲ್ಲಿ ಕೈದಿಗಳನ್ನು ಕ್ವಾರಂಟೈನ್ ಮಾಡಲಾಗಿದೆ. ಅಲ್ಲದೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಂದ ಕೊರೋನಾ ಸೋಂಕಿತ ಕೈದಿಗಳ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗಿದೆ. ಕಳೆದ 3 ದಿನಗಳ ಹಿಂದೆ 3 ಕೈದಿಗಳಿಗೆ ಕೊರೋನಾ ಸೋಂಕು ತಗುಲಿದ್ದು ನಿನ್ನೆ 21 ಕೈದಿಗಳಿಗೆ ಕೋವಿಡ್ ಕನ್ಫರ್ಮ್ ಆಗಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಬೀದಿ ವ್ಯಾಪಾರಸ್ಥರ ಪ್ರತಿಭಟನೆಯಾಯಿತು. ರಸ್ತೆ ಬದಿಯಲ್ಲಿ ತರಕಾರಿ ವ್ಯಾಪಾರ ಮಾಡ್ತೀವಿ, ನಮಗೆ ಅನುಮತಿ ನೀಡಬೇಕು ಅಂತ ಒತ್ತಾಯಿಸಿ ಸುರಪುರ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಮಾಸ್ಕ್ ಹಾಕೊಳ್ಳದೆ ಸಾಮಾಜಿಕ ಅಂತರ ಪಾಲನೆ ಮಾಡದೆ ವ್ಯಾಪಾರಸ್ಥರು ಪ್ರೊಟೆಸ್ಟ್ ಮಾಡಿದ್ದಾರೆ. ಸೆಲ್ಫಿ ವಿಡಿಯೋದಲ್ಲಿ ಪತಿ ವಿರುದ್ಧ ಕಿರುಕುಳದ ಆರೋಪ ಮಾಡಿದ ಪತ್ನಿ ಶವ ಪತ್ತೆಯಾಗಿದೆ. ಬೆಂಗಳೂರಿನ ಬನಶಂಕರಿಯ ಕದ್ರೇನಹಳ್ಳಿಯಲ್ಲಿ ಗಂಡನ ಮನೆಯಲ್ಲಿ 28 ವರ್ಷದ ದೀಪಿಕಾ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋ ಅನುಮಾನ ಮೂಡಿದೆ. ನನ್ನ ಮಗಳ ಸಾವಿಗೆ ಆಕೆಯ ಪತಿ ಜಯಕುಮಾರ್ ಕಾರಣ ಅಂತ ದೀಪಿಕಾ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ವರದಕ್ಷಿಣೆಗಾಗಿ ನನ್ನ ಮಗಳಿಗೆ ಕಿರುಕುಳ ನೀಡ್ತಾ ಇದ್ದ ಜಯಕುಮಾರ್ ವಿರುದ್ಧ ಈಗ ಅಜ್ಜಂಪುರ ಠಾಣೆಗೆ ದೀಪಿಕಾ ಪೋಷಕರು ದೂರನ್ನು ಕೊಟ್ಟಿದ್ದಾರೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಲಾರದಲ್ಲಿ ಪ್ರತಿಭಟನಾ ನಿರತ ಸಾರಿಗೆ ನೌಕರರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಸಂಗೊಂಡಹಳ್ಳಿ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದ ನೌಕರರನ್ನ ಕೋಲಾರ ಗ್ರಾಮಾಂತರ ಠಾಣೆಗೆ ಪೊಲೀಸರು ಕರ್ಕೊಂಡು ಬಂದಿದ್ರು. ಪೊಲೀಸರ ಕ್ರಮ ಖಂಡಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಸಾರಿಗೆ ನೌಕರರು ಪ್ರಯತ್ನ ಪಟ್ಟಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಸಾರಿಗೆ ನೌಕರರ ಮೇಲೆ ಲಘು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಕೋಲಾರ ಗ್ರಾಮಾಂತರ ಠಾಣೆ ಎದುರು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಚಾಮರಾಜನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರು ಹಾಗೂ ಖಾಸಗಿ ಬಸ್ ಚಾಲಕರ ನಡುವೆ ಗಲಾಟೆಯಾಗಿದೆ. ಖಾಸಗಿ ಬಸ್ಗಳು ಸೀಟ್ ಭರ್ತಿಯಾಗುವ ತನಕ ನಿಲ್ದಾಣದಿಂದ ಹೊರಡಲ್ಲ ಅಂತ ನಿರಾಕರಿಸಿದೆ. ಆದರೆ ಪ್ರತಿ 10 ನಿಮಿಷಕ್ಕೆ ಒಂದೊಂದು ಬಸ್ ಹೊರಡಬೇಕು ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಬಸ್ಗಳು ಸೀಟ್ ಫಿಲಪ್ ಆಗೋ ತನಕ ನಾವು ಹೊರಡೋದಿಲ್ಲ ಅಂತ ಖಾಸಗಿ ಬಸ್ ಚಾಲಕರು ಪಟ್ಟನ್ನ ಹಿಡಿದಿದ್ದಾರೆ. ಈ ವೇಳೆ ಕೆಎಸ್ಆರ್ಟಿಸಿ ಹಾಗೂ ಖಾಸಗಿ ಬಸ್ ಚಾಲಕರ ನಡುವೆ ಗಲಾಟೆಯಾಗಿದೆ. ವಿದ್ಯುತ್ ತಂತಿ ತಗುಲುದ್ರಿಂದ 50,000 ರೂಪಾಯಿ ಮೌಲ್ಯದ ಭತ್ತದ ಮೇವು ಧಗ ಧಗ ಅಂತ ಹೊತ್ತಿಯುರುತ್ತದೆ. ರಾಯಚೂರು ತಾಲೂಕಿನ ಶಕ್ತಿನಗರ ಬಳಿಯ ಯರಗುಂಟ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿರೋದು. ರೈತ ತಿಮ್ಮಾರೆಡ್ಡಿ ಅನ್ನೋರು ಟ್ರ್ಯಾಕ್ಟರ್ನಲ್ಲಿ ಭತ್ತದ ಮೇವು ತಗೊಂಡು ಹೋಗ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಮೇವಿಗೆ ಬೆಂಕಿ ತಾಕ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಟ್ರ್ಯಾಕ್ಟರ್ ಚಾಲಕ ಸಮಯ ಪ್ರಜ್ಞೆ ಮೆರೆದು ಟ್ರ್ಯಾಕ್ಟರ್ ಇಂಜಿನ್ ಬೇರ್ಪಡಿಸಿ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ಆರಿಸುವಷ್ಟರಲ್ಲಿ ಭತ್ತದ ಮೇವು ಸುಟ್ಟು ಸಂಪೂರ್ಣವಾಗಿ ಭಸ್ಮ ಆಗೋದು.
ಬಿಯರ್ ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಜನರು ಬಿಯರ್ಗೋಸ್ಕರ ತಾ ಮುಂದು ನಾ ಮುಂದು ಅಂತ ಮುಗಿ ಬಿದ್ದಿದ್ದಾರೆ. ಈ ಘಟನೆ ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಎಂಸಿ ಹಳ್ಳಿ ಬಳಿ ನಡೆದಿರೋದು. ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಿಯರ್ ತುಂಬಿದ ಲಾರಿ ಹೋಗ್ತಾ ಇತ್ತು. ಈ ಟೈಮ್ನಲ್ಲಿ ಲಾರಿಗೆ ಅಪಘಾತ ಆಗಿದೆ. ಕಿಂಗ್ ಫಿಶರ್ ಬಿಯರ್ಗಾಗಿ ಜನರು ಮುಗಿ ಬಿದ್ದರು. ಒಬ್ಬೊಬ್ರು 4-5 ಬಿಯರ್ ಬಾಟಲ್ ಅನ್ನ ಎತ್ಕೊಂಡು ಹೋಗಿದ್ದಾರೆ. ಬಾಗಲಕೋಟೆಯ ಬದಾಮಿಯಲ್ಲೊಬ್ಬರು ಮರಗಳ ರಕ್ಷಕ ಇದ್ದಾರೆ. ಯುವ ಉದ್ಯಮಿಯೊಬ್ಬರು ಪರಿಸರ ಕಾಳಜಿಯನ್ನು ಮೆರೆದಿದ್ದಾರೆ. ಬೇಸಿಗೆ ಟೈಮ್ನಲ್ಲಿ ಮರಗಳಿಗೆ ನೀರುಣಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಯುವ ಉದ್ಯಮಿ ರಮೇಶ್ ಹಾದಿಮನಿ ಅನ್ನೋರು ಟ್ರ್ಯಾಕ್ಟರ್ ಟ್ಯಾಂಕರ್ ಮೂಲಕ 10,000 ಮರಗಳಿಗೆ ನೀರನ್ನು ಉಣಿಸ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ತಮ್ಮದೇ ಸ್ವಂತ ಖರ್ಚಲ್ಲಿ ಈ ಟ್ಯಾಂಕರ್ ಮೂಲಕ ನೀರು ತಂದು ಮರ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾರೆ. ರಮೇಶ್ ಜೊತೆಗೆ ಅವರ ಸ್ನೇಹಿತರು ಸ್ಥಳೀಯರು ಸಾಥ್ ಕೊಡ್ತಾ ಇದ್ದಾರೆ. ಯುವ ಉದ್ಯಮಿ ರಮೇಶ್ ಅವರ ಪರಿಸರ ಕಾಳಜಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.